ನಮಸ್ತೆ. ಇದಕ್ಕೆ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಲೆನಾಡಲ್ಲಿ ಈ ಗಿಡನ ಬೆಳ್ಕೊಂಡಿರ್ತಾರೆ. ಇದು ನೆಲದ ಮೇಲೂ ಬರುತ್ತೆ, ಪಾಟದಲ್ಲೂ ಬರುತ್ತೆ. ಇದು ಒಂದು ಗಿಡ ನೆಟ್ಟರೆ ಸಾಕು, ತುಂಬ ಬುಡ ಆಗುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಒಂದು ನಾನು ರುಚಿಯಾದ ಮಜ್ಜಿಗೆ ತಂಬಳಿ ಮಾಡಿ ತೋರಿಸ್ತೀನಿ. ಬನ್ನಿ ತಂಬಳಿ ಮಾಡೋಣ. ಒಂದು 10 ಉದ್ದುದ್ದ ಎಳೆನ ಮಜ್ಜಿಗೆ ಹುಲ್ಲು ತಗೊಂಬಂದಿದ್ದೀನಿ. ಅದನ್ನೀಗ ಸಣ್ಣ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಒಂದು ಲೋಟ ಆಗಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬೋಣ. ಈಗ ರುಬ್ಬಿರುವ ಮಿಶ್ರಣವನ್ನು ಜರಡಿ ಹಿಡಿಬೇಕು. ಇದು ಒಂದು ರೀತಿಯ ಹುಲ್ಲು, ಆದ್ದರಿಂದ ಅದು ಸೋಸಲೇಬೇಕು. ಈಗ ಮತ್ತೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋಣ. ಮತ್ತೊಮ್ಮೆ ಈ ಮಿಶ್ರಣವನ್ನು ಜರಡಿ ಹಿಡಿಯೋಣ. ಆದಷ್ಟು ರುಬ್ಬಿ ಎಷ್ಟು ಸಿಗುತ್ತೋ ಅದರ ರಸವನ್ನು ನಾವು ತಗೊಬೇಕು, ತುಂಬ ಒಳ್ಳೆಯದು. ಈ ಜಿಗುಟಿನ ಕಂಪ್ಲೀಟಾಗಿ ಹಿಂಡಿ ಬಿಡಬೇಕು. ಒಂದು ಸ್ಪೂನಷ್ಟು ಮಾತ್ರ ಉಳಿಯುತ್ತೆ, ಸ್ವಲ್ಪನೂ ವೇಸ್ಟು ಅಂತ ಬರಲ್ಲ. ಈಗ ಈ ನೀರನ್ನು ತಗೊಂಡು ತಂಬಳಿ ಮಾಡೋಣ. ಮಜ್ಜಿಗೆ ಹುಲ್ಲಿನ ನೀರನ್ನು ಒಂದು ಬಟ್ಟಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ 4 ಸ್ಪೂನಷ್ಟು ನಾನು ಕಾಯೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮೆಣಸು ಒಂದು 4 ಹಾಕಿದ್ದೀನಿ. 1/2 ಸ್ಪೂನು ಜೀರಿಗೆ ಹಾಕ್ತೀನಿ. 1/4 ಲೋಟ ಆಗೋಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ನೋಡಿ ನಯಸ್ಸಾಗಿ ರುಬ್ಬಿದ್ದೀನಿ. ಈ ಮಜ್ಜಿಗೆ ಹುಲ್ಲಿನ ನೀರಿಗೆ ಉಪ್ಪು ಹಾಕೋಣ. ಈಗ ಇದನ್ನು ತೆಗೆದು ಮಿಕ್ಸ್ ಮಾಡೋಣ. ನೋಡಿ ಫುಲ್ ಹಸಿರಾಗ್ಬಿಡುತ್ತೆ ತಂಬಳಿ. ಇದು ಬೇಕಾದ್ರೆ ಕುಡಿಬೋದು, ಊಟಕ್ಕೆ ಬೇಕಾದ್ರೂ ಕಲಸ್ಕೊಬೋದು. ಹಸಿರು ಬಣ್ಣದ ಮಜ್ಜಿಗೆ ಹುಲ್ಲಿನ ತಂಬಳಿ ರೆಡಿಯಾಯಿತು. ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಇದಕ್ಕೊಂದು ಪರಿಮಳಕ್ಕೆ ರುಚಿಗೆ ಒಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 4 ಒಣಮೆಣಸಿನ ಚೂರು ಹಾಕಿದ್ದೀನಿ. ಈಗ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಫ್ರೈ ಆಗಲಿ. ಕಾಳು ಹಾಕೋಣ. ನೋಡಿ ತಂಬಳಿಗೆ ಒಗ್ಗರಣೆ ಹಾಕಾಯಿತು. ತಂಬಳಿಯಿಂದ ಕರೆಸ್ಕೊಳ್ಳೋದೆ ಅದು ಮಜ್ಜಿಗೆ ಸೇರಿಸಿದಾಗ. ಇಲ್ಲಿ 1 ಸೌಟಷ್ಟು ಮೊಸರು ಸೇರಿಸ್ತೀನಿ. ನೀವು ಬೇಕಾದರೆ ಕಡದ ಮಜ್ಜಿಗೆ ಸೇರಿಸ್ಬೋದು, ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈ ತಂಬಳಿ ನೀರಾಗಿದ್ದಷ್ಟು ರುಚಿ, ಕುಡಿಬೇಕು ಅಂದರೆ ಸ್ವಲ್ಪ ಸೋಸ್ಕೊಂಡು ಕುಡಿದ್ರೂ ಆಗುತ್ತೆ, ಅನ್ನಕ್ಕೂ ಕಲಸ್ಕೊಬೋದು. ಕಡದ ಮಜ್ಜಿಗೆ ಹಾಕಿ ನೀವು ಎಷ್ಟು ಬೇಕಾದ್ರೂ ನೀರಾಗಿ ಮಜ್ಜಿಗೆನ ಸೇರಿಸ್ಕೊಬೋದು, ಅದು ಕುಡಿಯೋಕ್ಕೆ ತುಂಬ ರುಚಿ ಇರುತ್ತೆ. ನೀವು ಎಷ್ಟು ಲೋಟ ಕುಡಿದ್ರೂ ಏನೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ, ಇನ್ನಷ್ಟು ತಂಪು ಜಾಸ್ತಿ ಆಗುತ್ತೆ. ಅದು ಈ ಬೇಸಿಗೆ ಕಾಲದಲ್ಲಿ ಈ ಥರ ತಂಬಳಿಗಳು ಮಾಡಿಕೊಂಡು ಕುಡಿಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಮಜ್ಜಿಗೆ ಹುಲ್ಲಿನ ತಂಬಳಿಯ ಮಹತ್ವ ಎಷ್ಟು ಅಂತ. ನೀವು ಒಂದು ಗಿಡ ನೆಟ್ಕೊಳ್ಳಿ, ಇದು ಕಷ್ಟವೇ ಅಲ್ಲ, ನೀರೊಂದು ಹಾಕಿದರೆ ಸಾಕು. ಈ ತಂಬಳಿನ ಊಟ ಮಾಡಿ ವಾರಕ್ಕೊಮ್ಮೆ ಆದರೂ ಈ ಬೇಸಿಗೆಗಾಲದಲ್ಲಿ ಬಹಳ ಒಳ್ಳೆಯದು ತಂಬಳಿಗಳ ಊಟ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.